ಸಂತೋಷವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ಆ ನೋಟದಲ್ಲಿ ಹಿತವೇನು ಮರೆಯಾದಾಗ ನೋವೇನು ಆಕಾಶ ದೀಪವು ನೀನು ನಿನ್ನ ಕಂಡಾಗ ಸಂತೋಷವೇನು ನಿನ್ನ ಕಂಡಾಗ ಸಂತೋಷವೇನು ಹಲೋ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಟು ದೀಪ ಭುವಿ ಸೊ ನಾನೀಗ ಟ್ರೈಪಾಡ್ ಇಟ್ಕೊಂಡು ಸೆಲ್ಫಿ ಕ್ಯಾಮರಾ ಆನ್ ಮಾಡಿಕೊಂಡು ವಿಡಿಯೋ ಮಾಡಲಿಕ್ಕೆ ಶುರು ಮಾಡಿದೆ ವ್ಲಾಗ್ ಮಾಡಲಿಕ್ಕೆ ಶುರು ಮಾಡಿದೆ ನನ್ನ ದೊಡ್ಡ ಮಗ ಕಾಲೇಜಿಗೆ ಹೋಗಿದ್ದಾನೆ ಸಣ್ಣವನು ಕೂಡ ಸ್ಕೂಲ್ಗೆ ಹೋಗಿದ್ದಾನೆ ಅವನು 8th ಸ್ಟ್ಯಾಂಡರ್ಡು ದೊಡ್ಡವನು ಸದ್ಯಕ್ಕೆ ಹಾಸ್ಟೆಲಲ್ಲಿದ್ದಾನೆ ಅವನು ಯಾವ ಕಾಲೇಜು ಹಾಸ್ಟೆಲಲ್ಲಿ ಅಂತ ನಾನು ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ನಿಮಗೆ ಯಾವಾಗಾದರೂ ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಹಾಗೆ ಬನ್ನಿ ಈಗ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಅಂದ್ಕೊಂಡೆ ತುಂಬ ಕೆಲವು ಕ್ವಶನ್ಸ್ ಇದೆ ನನ್ನ ಬಗ್ಗೆ ಹಾಗೆ ಅದರ ಬಗ್ಗೆ ಸ್ವಲ್ಪ ಮಾತಾಡುವ ಅಂತ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ಹಾಗೆ ಸೊ ಬನ್ನಿ ಅದರಲ್ಲಿ ಜಾಸ್ತಿ ಕ್ವಶನ್ನು ನನಗೆ ನನ್ನ ಬಗ್ಗೆ ಬಂದದ್ದು ಅಂದರೆ ನನ್ನ ಬಾಡಿ ಮೇಂಟೈನ್ ನಾನು ಹೇಗೆ ಮಾಡ್ತೇನೆ ಅಂತ ಒಂದು ಇಷ್ಟು ಜನರ ಕ್ವಶನ್ಸ್ ಬಂದಿದೆ ಸೊ ಎಲ್ಲರಿಗೂ ನನಗೆ ಆನ್ಸರ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು ಹಾಗಾಗಿ ನಾನು ಅದನ್ನು ವ್ಲಾಗಲ್ಲೇ ನಾನು ಅದನ್ನು ಶೇರ್ ನನ್ನ ಫುಡ್ ಹ್ಯಾಬಿಟಿನ ಬಗ್ಗೆ ಜಾಸ್ತಿ ಜನ ಕೇಳಿದ್ದೀರಿ ನನ್ನ ಬಾಡಿ ಮೇಂಟೈನ್ ನಾನು ಹೇಗೆ ಮಾಡ್ತೇನೆ ಅದರ ಬಗ್ಗೆ ಕೂಡ ನೀವು ತುಂಬ ಜನ ಕ್ವಶನ್ ಕೇಳಿದಿರಿ ಕೆಲವರಿಗೆ ಆನ್ಸರ್ ಮಾಡಿದ್ದೇನೆ ಅದರ ಬಿಟ್ಟು ಹೋಗಿದ್ರೆ ನಾನು ವ್ಲಾಗಲ್ಲೇ ನಾನು ಶೇರ್ ಮಾಡುವ ಅಂತ ಅಂದ್ಕೊಂಡು ಈಗ ಸೆಲ್ಫಿ ಕ್ಯಾಮರಾದಲ್ಲಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಸೊ ಬನ್ನಿ ಆ ಬಗ್ಗೆ ಸ್ವಲ್ಪ ಮಾತಾಡುವ ಮೊದಲನೇದಾಗಿ ನನ್ನ ಬಗ್ಗೆ ನೀವು ಯಾರು ಎಲ್ಲ ಕೇಳಿದ್ರ ಅಂದರೆ ಕೆಲವು ಜನ ಬ್ಯೂಟಿ ಬಗ್ಗೆ ಕೇಳಿದ್ದೀರ ತುಂಬ ಥ್ಯಾಂಕ್ಸ್ ನಿಮಗೆಲ್ಲರಿಗೂ ನನ್ನ ಐಸ್ ಅದ ನನ್ನ ಕಣ್ಣು ತುಂಬ ಚಂದ ಇದೆ ಅಂತ ಕೆಲವು ಜನರು ನೀವು ಅಂದರೆ ಫೋಟೋಸ್ ಅದಿದೆಲ್ಲ ನೋಡಿ ತುಂಬ ಜನ ನನಗೆ ಕಮೆಂಟ್ಸ್ ಮಾಡಿದ್ದೀರಿ ನಿಮ್ಮೆಲ್ಲ ಕಮೆಂಟ್ಸಿಗೂ ನಿಮ್ಮೆಲ್ಲರ ಪ್ರೀತಿಗೂ ತುಂಬ ತುಂಬ ಥ್ಯಾಂಕ್ಸ್ ಆಮೇಲೆ ನನ್ನ ಫುಡ್ ಹ್ಯಾಬಿಟಿನ ಬಗ್ಗೆ ತುಂಬ ಜನ ಕೇಳಿದ್ದೀರಿ ಸೊ ಅದಕ್ಕೆಲ್ಲ ನಾನು ಈಗ ಆನ್ಸರ್ ಮಾಡ್ತೇನೆ ನಿಮಗೆ ಆಮೇಲೆ ಬಾಡಿ ಮೇಂಟೈನ್ ಹೇಗೆ ಮಾಡ್ತೀರಾ ಅಂತಲೂ ಕೇಳಿದ್ದೀರ ಜಾಸ್ತಿ ಜನ ಸೊ ಒಂದು ಆದಷ್ಟು ಕೆಲವು ಕ್ವಶನ್ಗಳನ್ನು ತಗೊಂಡು ನಾನೀಗ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಆದಷ್ಟು ನೆನಪಾದಷ್ಟು ನಿಮ್ಮ ಜೊತೆ ನಾನು ಅದನ್ನು ಶೇರ್ ಮಾಡ್ತೇನೆ ಯಾವೆಲ್ಲ ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡಿಕೊಂಡು ಸೊ ಫಸ್ಟಿಗೆ ನನ್ನ ಫುಡ್ ಅಂದರೆ ತುಂಬ ಜನ ಕೇಳಿದ್ದಾರೆ ವೆಜ್ಜ ನಾನ್ ವೆಜ್ ಹಾಗೆ ಕೇಳಿದ್ದಾರೆ ನಾನು ಪ್ಯೂರ್ ವೆಜ್ ನಾನು ವೆಜ್ ಫುಡ್ ನಂದು ಆಮೇಲೆ ಬಾಡಿ ಮೇಂಟೈನ್ ಬಗ್ಗೆ ಕೇಳಿ ನಾನು ಆ್ಯಕ್ಚುಲಿ ಡಯಟ್ ಅಂತ ಮಾಡಲಿಕ್ಕೆ ಹೋಗೋದಿಲ್ಲ ಡಯಟ್ ಅಂತ ಮಾಡೋದಿಲ್ಲ ತುಂಬ ಜನ ನನಗೆ ಮೆಸೇಜ್ ಬಂದಂದ್ರೆ ನೀವು ಡಯಟ್ ಮಾಡ್ತೀರಾ ಅಂತ ಡಯಟ್ ಅಂದರೆ ನಾನು ಹಾಗೆ ಯಾರನ್ನು ಫಾಲೋ ಮಾಡಲಿಕ್ಕೂ ಹೋಗೋದಿಲ್ಲ ಫುಡ್ಡಲ್ಲಿ ನನಗೆ ನಾನು ನನ್ನದೇ ಒಂದು ಫುಡ್ ನಂದೇ ಕೆಲವು ರೂಲ್ಸ್ ನಾನು ಮಾಡ್ಕೊಂಡಿದ್ದೇನೆ ಅದೇ ಫುಡ್ಡನ್ನೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ ಸೊ ನನಗೆ ಅದು ಯೂಸ್ ಆಯಿತು ಹಾಗೆ ನಾನು ನಿಮಗೂ ಗೊತ್ತಿರ್ಬೋದು ನಾನು ವ್ಲಾಗಿಗೆ ಫಸ್ಟ್ ಬರುವಾಗ ಇದಕ್ಕಿಂತ ಸ್ವಲ್ಪ ದಪ್ಪನೇ ಇದ್ದೆ ಈಗ ಸ್ವಲ್ಪ ಓಕೆ ಹಾಗಾಗಿ ಸೊ ಅದರ ಬಗ್ಗೆ ನಾವು ಮಾತಾಡುವ ನಾನು ಪ್ಯೂರ್ ವೆಜ್ ನಾನ್ ವೆಜ್ ಅಲ್ಲ ವೆಜ್ ಫುಡ್ ತಿನ್ನೋದು ತರಕಾರಿ ಬೇಳೆಕಾಳು ಇಂಥದ್ದೇ ತಿಂತೀನಿ ಆಮೇಲೆ ಖಾರ ನಾನು ತಿನ್ನೋದಿಲ್ಲ ಖಾರ ಅದು ನೀವು ಡಯಟ್ ಅಂತ ಕೇಳಿದರೆ ನನಗೆ ಖಾರ ಇಷ್ಟ ಇಲ್ಲ ನನಗೆ ಖಾರ ತಿಂದರೆ ಆಗೋದಿಲ್ಲ ಅಷ್ಟೇ ಅದು ಡಯಟಿಗೆ ಸಂಬಂಧಪಟ್ಟದ್ದು ಅಂತ ಅಲ್ಲ ನಂಗೆ ಗೊತ್ತಿಲ್ಲ ನಾನು ನನ್ನದೇ ಫುಡ್ಡನ್ನು ಫಾಲೋ ಮಾಡ್ತಾ ಇರೋದು ನಾನು ಖಾರ ತಿನ್ನೋದಿಲ್ಲ ಆಮೇಲೆ ಜಾಸ್ತಿ ಏನು ಸ್ಟ್ರೀಟ್ ಫುಡ್ಡು ಆ ಥರ ನಾನು ತಿನ್ನೋದಿಲ್ಲ ಅದು ಸ್ಕಿನ್ನಿಗೂ ತುಂಬ ಹಾಳು ನಿಮಗೂ ಗೊತ್ತು ಈಗ ನೀವು ಕೂಡ ನನ್ನ ಸ್ಕಿನ್ನ ಬಗ್ಗೆ ಕೇಳ್ತಾ ಇರ್ತೀರಿ ಅಂದರೆ ನನ್ನ ಹ್ಯಾರ್ನ ಬಗ್ಗೆ ಕೇಳ್ತೀರಿ ಹ್ಯಾರ್ ತುಂಬ ಚಂದ ಇದೆ ಅಂತ ಹೇಳ್ತೀರಿ ಬೇಕಿದ್ರೆ ಈಗ ನಾನು ಇದನ್ನು ತೋರಿಸ್ತೇನೆ ಇವತ್ತು ನಾನು ಮಾಮೂಲು ಹೇರ್ ಸ್ಟೈಲ್ ಮಾಡಿಲ್ಲ ಇಲ್ಲೊಂದು ಜಸ್ಟ್ ಕ್ಲಿಪ್ ಹಾಕಿ ಬಿಟ್ಟಿದ್ದೆ ಹೀಗೆ ಆಮೇಲೆ ನೋಡಿದ್ರಲ್ವ ಆಮೇಲೆ ಜೀನ್ಸ್ ಮತ್ತೊಂದು ಟೀ ಶರ್ಟ್ ಹಾಕ್ಕೊಂಡೆ ನಿಮ್ಮ ಜೊತೆ ಮಾತಾಡೋಕ್ಕೆ ಅಂತ ಸೊ ಟೀ ಶರ್ಟಿಗೆಲ್ಲ ಹಾಕುವಾಗ ಈಗ ನನ್ನ ಬಾಡಿ ಕರೆಕ್ಟ್ ಇದೆ ಅಂದರೆ ನನಗೆ ನಾನು ಇನ್ನೂ ದಪ್ಪ ಆದರೆ ನನಗೆ ಟೀ ಶರ್ಟ್ ಹಾಕಲಿಕ್ಕೆ ನನಗೆ ಅಷ್ಟು ಮನಸ್ಸು ಬರೋದಿಲ್ಲ ತುಂಬ ದಪ್ಪ ಇದ್ರೆ ನನಗೆ ಬೇಡ ಅಂತ ನಂಗೆ ಅನಿಸ್ತದೆ ಇದು ನನ್ನ ಪರ್ಸನಲ್ ಒಪಿನಿಯನ್ ಅಷ್ಟೇ ದಪ್ಪ ಇರೋರು ಹಾಕ್ಬೋದು ಹಾಕೋದೇನಿಲ್ಲ ಬಟ್ ನನಗೆ ಅಷ್ಟು ಇಷ್ಟ ಆಗೋದಿಲ್ಲ ಅಷ್ಟೇ ಹಾಗೆ ಈಗ ಟೀ ಶರ್ಟ್ ಹಾಕಲಿಕ್ಕೆ ಕರೆಕ್ಟ್ ಇದೆ ನನ್ನ ಬಾಡಿ ಅಂತ ನಂಗೆ ಅನ್ನಿಸ್ತದೆ ಹಾಗಾಗಿ ನಾನು ಟೀ ಶರ್ಟ್ ಹಾಕ್ತಾ ಇದ್ದೇನೆ ಜೀನ್ಸ್ ಟೀ ಶರ್ಟ್ ನಂಗೆ ಇಷ್ಟ ಶರ್ಟ್ ಕೂಡ ಇಷ್ಟ ಜೀನ್ಸ್ ಶರ್ಟು ಜೀನ್ಸ್ ಟೀ ಶರ್ಟು
ಈ ತರ ಡ್ರೆಸ್ ನಂಗೆ ಇಷ್ಟ. ಆಮೇಲೆ ಅದು ಬಿಡು, ಡ್ರೆಸ್ ಇಂದ ಆಮೇಲೆ ಮಾತಾಡುವ. ಮಾತಾಡಿದ್ರೆ ಅದು ಒಂದ್ ಕಡೆ ಇನ್ನೊಂದ್ ಕಡೆ ಹೋಗ್ತದೆ. ಹಾಗಾಗಿ ಫಸ್ಟ್ ಈ ಫುಡ್ ಇಂದ ಹೇಳ್ತೇನೆ. ಅದೇ ಫುಡ್ ಅಲ್ಲಿ ನಾನು ಖಾರ ಜಾಸ್ತಿ ತಿನ್ನೋದಿಲ್ಲ, ಆಮೇಲೆ ಜಾಸ್ತಿ ಆಯಿಲಿ ಫುಡ್ ತಿನ್ನೋದಿಲ್ಲ, ಮತ್ತೆ ಜಾಸ್ತಿ ಸ್ವೀಟ್ ಕೂಡ ತಿನ್ನೋದಿಲ್ಲ. ಹಾಗಂತ ಯಾವುದು ತಿನ್ನೋದಿಲ್ಲ ಅಂತ ಅಲ್ಲ, ತಿಂತೇನೆ ಮನೆಯಲ್ಲೇ. ನಾನು ಫ್ರೆಶ್ ಅಂದ್ರೆ ಎಷ್ಟೋ ವರ್ಷದಿಂದ ನಾನು ಮದುವೆಗೆ ಬಂದ ಮೇಲಂತೂ ಇಲ್ಲಿ ತೆಂಗಿನೆಣ್ಣೆನೆ ಕೊಕೊನಟ್ ಆಯಿಲ್ ಯೂಸ್ ಮಾಡೋದು. ಅದರಲ್ಲಿ ಹೇಗೆ ಅಂದ್ರೆ ಫ್ರೆಶ್ ನಾವು ಈಗ ಏನೇ ಈರುಳ್ಳಿ ಬಜ್ಜೆ ಒಂದು ಪಕೋಡ ಏನೇ ಮಾಡೋದಿದ್ರು, ಬಜ್ಜಿ ಮಾಡೋದಿದ್ರು ನಾನು ಫ್ರೆಶ್ ತೆಂಗಿನೆಣ್ಣೆ ಹಾಕ್ತೇನೆ. ಅದನ್ನು ಹಾಕಿ ಅದು ಫ್ರೆಶ್ ತೆಂಗಿನೆಣ್ಣೆಯಿಂದ ಮಾಡಿದಂಥ ತಿಂಡಿಯನ್ನು ನಾನು ತಿಂತೇನೆ. ತುಂಬ ಏನಲ್ಲ, ಒಂದು ನಾಲ್ಕೈದು ಪೀಸ್ ಎಲ್ಲ ತಿನ್ನೋದಕ್ಕೆ ಏನು ತೊಂದರೆ, ಲಾಸ್ಟ್ ನಾನು ತಿಂತೇನೆ. ಹಾಗೆ ಆವಾಗ ಆವಾಗ ಏನು ಮಾಡೋದಿಲ್ಲ, ಮಕ್ಕಳು ಕೇಳಿದಾಗ, ಇಲ್ಲಾಂದ್ರೆ ಜೋರು ಮಳೆ ಬರೋ ನಮಗೆ ಏನಂತ ತಿನ್ಬೇಕು ಅನಿಸಿದಾಗ ಕೂಡ ನಂಗೂ ತಿನ್ಬೇಕು ಅಂತ ಅನ್ನಿಸ್ತದೆ ಕೆಲವೊಮ್ಮೆ. ಹಾಗಾಗಿ ಆವಾಗಲೂ ಕೂಡ ನಾ ಮಾಡ್ತೇನೆ. ಹಾಗೆ ಅಂತ ಹೇಳಿ ನಾನು ಹೋಟೆಲಲ್ಲಿ ಆಮೇಲೆ ಸ್ಟ್ರೀಟ್ ಫುಡ್ ಏನಿದೆ ಆ ಥರದ್ದು ನಾನು ಆಯಿಲಿ ಫುಡ್ ನಾನು ತಿನ್ನೋದಿಲ್ಲ. ತುಂಬ ಒಂದು 2 ವರ್ಷ ಎಲ್ಲ ಆಯ್ತೇನೋ ಬಹುಶಃ ಅದನ್ನು ಬಿಟ್ಟು. ಸೊ ಆ ಥರದ ನಾನು ಯಾವ ತಿನ್ನಲ್ಲ, ಅದೆಲ್ಲ ಹೊಟ್ಟೆಗೆ ಹಾಡು ಅಂತ ನಾನು ತಿನ್ನೋದಿಲ್ಲ. ಆಮೇಲೆ ಏನು ಹೇಳಿ, ಆಯಿಲ್ ಫುಡ್ ಆದರೆ ರೈಸ್, ನಾನು ರೈಸ್ ಯೂಸ್ ಮಾಡ್ತೇನೆ. ನಾನು 2 ಹೊತ್ತು ಊಟ ಮಾಡ್ತೇನೆ, ಮಧ್ಯಾಹ್ನಕ್ಕೆ ಕುಚ್ಚಿಲು, ರಾತ್ರಿಗೆ ಬೆಳ್ತಿಗೆ. ಬೆಳ್ತಿಗೆ ಯಾಕೆ ಅಂತ ಕಾರಣ ಕೂಡ ಹೇಳ್ತೇನೆ. ನಮ್ಮ ಈ ಸೈಡೆಲ್ಲ ಕುಚ್ಚಿಲೆ ನಾವು ಮಾಡೋದು. ಬೆಳ್ತಿಗೆ ಯಾಕೆ ಅಂದರೆ ನಮ್ಮಲ್ಲಿ ನಾವು ದೇವರ ಪೂಜೆ ಇದೆ, ದೇವರಿಗೆ ನಮಗೆ ದಿನ ನೈವೇದ್ಯ ಇದೆ, ಅದರಲ್ಲಿ ಅರ್ಧ ಸೇರು ಅಕ್ಕಿ ನಾವು ನೈವೇದ್ಯ ಮಾಡ್ತೇವೆ. ಸೊ ಆ ನೈವೇದ್ಯ ಮಾಡಿದ್ದನ್ನು ನಾನು ರಾತ್ರಿ ವಾಪಸ್ ಬಿಸಿ ಮಾಡಿ ನಾವು ಊಟಕ್ಕೆ ಅದನ್ನೇ ಯೂಸ್ ಮಾಡ್ತೇವೆ. ಸೊ ಹಾಳಾಗೋದಿಲ್ಲಲ್ಲ. ಹಾಗೆ ಮಧ್ಯಾಹ್ನಕ್ಕೆ ಕುಚ್ಚಿಲನ್ನ, ರಾತ್ರಿಗೆ ಬೆಳ್ತಿಗೆಯನ್ನ ನಾನು ಊಟ ಮಾಡೋದು. ಎಷ್ಟೋ ಜನ ನಾನು ರೈಸ್ ಬಿಟ್ಟಿದ್ದೇನೆ ಅಂತ ಅಂದ್ಕೊಂಡಿರಲೋಬಹುದು. ಹಾಗಾಗಿ ನಾನು ಹೇಳಿದ್ದು ನಾನು ರೈಸ್ ಬಿಡೋದಿಲ್ಲ, ರೈಸ್ ಬೇಕು ನನಗೆ, ಅನ್ನ ಇಲ್ಲದಾಗೋದಿಲ್ಲ. ಬೆಳಗಿನ ತಿಂಡಿ ಕೂಡ ಅಷ್ಟೇ, ನಂದು ಮಾಮೂಲು, ನಾನು ದೋಸೆನೆ, ಅದರಲ್ಲಿ ಯಾವುದೇ ನೀರು ದೋಸೆ, ನಮ್ಮದೇ ಈ ಕರಾವಳಿ ಸೈಡಿನ ಫುಡ್ಗಳೇನಿದೆ ಅಂಥದ್ದೆಲ್ಲ ಮಾಡ್ತೇನೆ. ಪುಂಡಿ, ನೀರು ದೋಸೆ, ಕಡುಬು ಈ ಥರ ಎಲ್ಲ ಮಾಡ್ತೇನೆ. ಅದರಲ್ಲಿ ಕಂಪೇರ್ ಮಾಡಿದರೆ ಇಡ್ಲಿ ಮತ್ತು ಉದ್ದಿನ ದೋಸೆ, ಮಸಾಲೆ ದೋಸೆ ಏನು ಹೇಳ್ತೇವೆ ಅದು ಸ್ವಲ್ಪ ಕಡಿಮೆ ನಾನು ಮಾಡೋದು. ಉದ್ದು ಹಾಕಿದಂಥ ಐಟಮನ್ನು ನಾನು ಸ್ವಲ್ಪ ಕಡಿಮೆ ಮಾಡೋದು. ಆದಷ್ಟು ಈ ನೀರು ದೋಸೆ ಮತ್ತು ನಾನು ಫಸ್ಟಿಗೆ ಒಂದು ವ್ಲಾಗಲ್ಲಿ ಹೇಳಿದ್ದೆ ಅರಳು ದೋಸೆ, ಹೊದಾಡು ಅಂತ ನಾವು ಹೇಳ್ತೇವೆ ಅರಳು, ಅದರದ್ದು ದೋಸೆ, ಸೌತೆಕಾಯಿ ದೋಸೆ, ಕುಂಬಳ ದೋಸೆ ಈ ಥರದ್ದು ನಾನು ಜಾಸ್ತಿ ಮಾಡೋದು. ಮತ್ತು ಪುಂಡಿ ನಮ್ಮ ಮಾಮೂಲಿಂದು ಪುಂಡಿ, ನೀರು ಚಟ್ನಿ ಅದನ್ನು ಮಾಡ್ತೇನೆ. ಕುಚ್ಚಿಲಕ್ಕಿ ಇದು ನಾನು ಮಾಡೋದು, ಕುಚ್ಚಿಲಕ್ಕಿಯನ್ನು ಕಡಿದು ಪುಂಡಿ ಮಾಡೋದು. ನಾನು ಹುಡಿಯದ್ದು ಮಾಡೋದಿಲ್ಲ, ತುಂಬ ಕಡಿಮೆ ಹುಡಿಯದ್ದು ಮಾಡೋದು, ಅಕ್ಕಿ ಹುಡಿಯಿಂದ ಮಾಡುವಂಥ ಪುಂಡಿ ಕಡಿಮೆ ನಾನು ಮಾಡೋದು, ಕುಚ್ಚಿಲಕ್ಕಿಯದ್ದೇ ಮಾಡ್ತೇನೆ. ಸೊ ಬೆಳಗಿನ ತಿಂಡಿಯು ಅದೇ, ಆಮೇಲೆ ಮಧ್ಯಾಹ್ನ ಊಟ ರಾತ್ರಿ ಅದು, ಆಮೇಲೆ ಟೀ ನಾನು ಕುಡಿಯೋದು ಟೀ, ಅದು ಬೆಳಗ್ಗೆ ತಿಂಡಿ ಜೊತೆಗೆ 1 ಗ್ಲಾಸ್ ಟೀ. ಆಮೇಲೆ ರಾತ್ರಿ ಹಾಲು, 1 ಗ್ಲಾಸ್ ಹಾಲು. ಆಮೇಲೆ ತರಕಾರಿ ಜಾಸ್ತಿ ತಗೊಳ್ತೇನೆ, ವಾರದಲ್ಲಿ 1-2 ಸಲ ಹೆಸರು ಕಾಳು ಮೊಳಕೆ ಬರೆಸಿದಂಥದ್ದು ಆ ಥರ ಸಲಾಡ್ ಏನಾದರೂ ಮಾಡಿ ಆ ಥರ ಡೈಲಿ ತಗೊಳ್ಳೋದಿಲ್ಲ, ಆ ಥರ ತಗೊಳ್ತೇನೆ. ಆಮೇಲೆ ಗೋಡಂಬಿ ಮತ್ತು ದ್ರಾಕ್ಷೆ ಖರ್ಜೂರ ಅದನ್ನು ಎಲ್ಲ ಒಟ್ಟಾಗುವಾಗ ದಿನದಲ್ಲಿ 1 ಒಳಮುಷ್ಟಿ ಆಗುವಷ್ಟು ಅಂದರೆ ಅದಲ್ಲೆಲ್ಲ ಬಂತು, ಗೋಡಂಬಿ ದ್ರಾಕ್ಷಿ ಖರ್ಜೂರ ಅಷ್ಟನ್ನು ನಾನು ನನ್ನ ಫುಡ್ಡಿಗೆ ತಗೊಳ್ತೇನೆ. ಅದು ಯಾವಾಗಾದ್ರೂ ಓಕೆ, ಸಂಜೆ ಆದರೂ ಆಯಿತು, ಸಂಜೆ ಕೆಲವೊಮ್ಮೆ ಟೀ ಕುಡಿಯೋದು ಅಂತಿದೆ, ಕುಡಿಬಾರ್ದು ಅಂತೇನಿಲ್ಲ. ಹಾಗೆ ಅಷ್ಟು. ಮತ್ತು ಫ್ರೂಟ್ಸ್ ತಿಂತೇನೆ, ಫ್ರೂಟ್ಸಲ್ಲಿ ಕೂಡ ಅಷ್ಟೇ ಆ್ಯಪಲ್, ಮೂಸಂಬಿ, ಬಾಳೆಹಣ್ಣು ಅಷ್ಟು ನಾನು ತಿಂತೇನೆ. ಕೆಲ ಜನ ಬಾಳೆಹಣ್ಣು ತಿನ್ನಬಾರ್ದು ಅಂತ ಹೇಳ್ತಾರೆ ಡಯಟ್ ಮಾಡೋರು, ಗೊತ್ತಿಲ್ಲ ನನಗೆ, ನಾನು ತಿಂತೇನೆ. ಇದು ನಾನೀಗ ಫುಡ್ಡಿಂದ ಹೇಳ್ತಾ ಇರೋದು, ನನ್ನ ಬಗ್ಗೆ ಜಾಸ್ತಿ ಕ್ವಶನ್ ಕೇಳಿದವರಿಗೆ ಇದು ನನ್ನ ಆನ್ಸರ್ ಅಷ್ಟೇ. ಸೊ ನೀವು ಇದನ್ನು ಫಾಲೋ ಮಾಡಿ ಅಂತಲೂ ನಾನು ಹೇಳೋದಲ್ಲ, ನಾನು ಯಾರನ್ನು ಫಾಲೋ ಮಾಡಿ ಅಂತಲೂ ಹೇಳಲಿಲ್ಲ, ನಾನು ಫಾಲೋ ಮಾಡಿದ್ದು ಕೂಡ ಅಲ್ಲ. ನಾನು ನನ್ನದೇ ಒಂದು ಫುಡ್ ಹ್ಯಾಬಿಟನ್ನು ಮಾಡ್ಕೊಂಡಿದ್ದೇನೆ. ಸೊ ಅದೇ ರೀತಿ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಆದರೆ ಜಾಸ್ತಿ ಕ್ವಶನ್ ಇದರ ಬಗ್ಗೆ ಬಂದ ಕಾರಣ ನಾನು ಅದನ್ನು ಒಂದು ವಿಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಇದಿಷ್ಟು ಫುಡ್ಡಿನ ಬಗ್ಗೆ ಎಲ್ಲ ಹೇಳಿದೆ ಅಂದ್ಕೊಳ್ತೇನೆ. ಸ್ವೀಟ್ ಕೂಡ ಅಷ್ಟೇ, ಸ್ವೀಟ್ ಮನೆಯಲ್ಲಿ ನಾನು ಮಾಡೋದು ಕಡಿಮೆ, ಅಂದರೆ ತುಪ್ಪ ಎಲ್ಲ ಜಾಸ್ತಿ ಹಾಕಿ ಎಲ್ಲ ಮಾಡಬೇಕಾಗ್ತದೆ. ಹಾಗೂ ಸ್ವೀಟ್ ತಿನ್ನಬೇಕು ಅಂತ ಆದರೆ ಬೆಲ್ಲ ಹಾಕಿದ ಪಾಯಸ ಸ್ವಲ್ಪ ಮಾಡ್ತೇನೆ ಯಾವಾಗಾದರೂ. ಆಮೇಲೆ ಸ್ವೀಟ್ಸ್ ಬೇಕು ಅಂತಿದ್ರೆ ನಾವು ಬೇಕರಿಯಿಂದ ತರ್ತೇವೆ, ಅದು ಅಂದರೆ ತುಪ್ಪದಲ್ಲೇ ಮಾಡಿದಂಥ
ಸ್ವೀಟ್ ಅಂದ್ರೆ ಗೋಧಿ ಹಲ್ವಾ, ಮೈಸೂರು ಪಾಕು, ತುಪ್ಪದಲ್ಲಿ ಮಾಡಿದಂತದ್ದು ಸ್ವೀಟ್ ಫ್ರೆಶ್ ಸಿಗ್ತದೆ, ಆ ತರದನ್ನ ನಾವು ತಂದು ತಿನ್ನೋದು. ಅಂದ್ರೆ ಒಟ್ರಾಶಿ ತಂದು ತಿನ್ನೋದಿಲ್ಲ ನಾನು. ನಂಗೆ ಫಸ್ಟಿಗೆ ಅದು ಬಾಯಿಗೆ ಹಾಕಿದಾಗ ನಂಗೆ ಅದೊಂದು ಸ್ವಲ್ಪ ಪೀಸ್ ಆದ್ರೆ ನಂಗೆ ಬೇಡ ಅಂತ ಅನಿಸ್ತು ಅಂತಂದ್ರೆ ನಾನು ತಿನ್ನೋದಿಲ್ಲ. ಇನ್ನು ಊಟದಲ್ಲಿ ಹೇಳಬೇಕು ಅಂದ್ರೆ, ಈ ಅದರಲ್ಲಿ ಅನ್ನ ದೋಸೆ ತಿಂತೀನಿ ಅಂತ ಆಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ತೀರ, ಹಾಗಿದ್ರೆ ಹೇಗೆ ಅಂತ ನೀವು ಕೇಳ್ಬೋದು. ನಾನು ಯಾವುದನ್ನು ಕೂಡ, ಈಗ ದೋಸೆ ಆದರೂ ಕೂಡ ತುಂಬಾ ಜಾಸ್ತಿ ಅಂತ ತಿನ್ನೋದಿಲ್ಲ. ಅದೇ ನೀರು ದೋಸೆ ಆದರೆ ಎರಡು ಮೂರು ಆ ತರ ತಿಂತೇನೆ ಹಾಗೆ. ಆಮೇಲೆ ಊಟದಲ್ಲಿ ಕೂಡ ಹಾಗೆ, ಇನ್ನೂ ಸ್ವಲ್ಪ ಊಟ ಮಾಡಬಹುದು ಅಂತ ನಂಗೆ ಇರುವಾಗ್ಲೆ, ಅಂದ್ರೆ ಹೊಟ್ಟೆಯಲ್ಲಿ ಸ್ವಲ್ಪ ಜಾಗೆ ಇನ್ನೂ ಇದೆ, ನಮ್ಗೆ ಇನ್ನೂ ಊಟ ಬೇಕು ಅಂತಾಗೋ ನಾನು ಊಟವನ್ನ ಸ್ಟಾಪ್ ಮಾಡ್ತೇನೆ, ಊಟ ಮಾಡುದಿಲ್ಲ ಮತ್ತೆ. ಸಾಕಾಗ್ತದೆ ಅದು ನಮ್ಗೆ, ಫಸ್ಟ್ ಫಸ್ಟಿಗೆ ತುಂಬಾ ಕಷ್ಟ ಆಗ್ತದೆ ಅದು ಆ ರೀತಿ ಮಾಡ್ಲಿಕ್ಕೆ. ಸೊ ಅನ್ನ ಎಲ್ಲ ಊಟ ಮಾಡ್ತೇನೆ, ಮತ್ತೆ ಇದು ಊಟದಲ್ಲಿ ನಂಗೆ ಮೊಸರು, ನಾನು ಮೊಸರು ಒಂದು ಕಪ್ ಮೊಸರು, ಮೊಸರು ಅಂತ ಫುಲ್ ಮೊಸರಲ್ಲೇ ಊಟ ಮಾಡೋದಲ್ಲ, ನಂಗೆ ಮೊಸರು ಬೇಕೇ ಬೇಕು. ನಂಗೆ ಮೊಸರು ಇಷ್ಟ, ಮಜ್ಜಿಗೆ ಯೂಸ್ ಮಾಡೋದಿಲ್ಲ ನಾನು, ಕಡಿಮೆ ನಂಗೆ ಮಜ್ಜಿಗೆ ಕಂಪೇರ್ ಮಾಡಿ ನಂಗೆ ಮೊಸರೇ ಇಷ್ಟ. ಹಾಗಾಗಿ ನಾನು ಮೊಸರು ಜಾಸ್ತಿ ಯೂಸ್ ಮಾಡೋದು ಫುಡ್ಡಲ್ಲಿ. ಒಂದು ಕಪ್ ಮೊಸರು ತುಂಬ ಅಂತಲ್ಲ, ಒಂದು ಕಪ್ ಮೊಸರು ನಂಗೆ ಬೇಕೇ ಬೇಕು. ಸೊ ತುಪ್ಪ, ಮೊಸರು, ಹಾಲು ಇದೆಲ್ಲವನ್ನು ನಾನು ನನ್ನ ಫುಡ್ಡಲ್ಲಿ ಯೂಸ್ ಮಾಡ್ತೇನೆ. ಆಮೇಲೆ ಇದಕ್ಕಿಂತ ನಂಗೆ ತುಂಬಾ ಸ್ಲಿಮ್ ಆಗ್ಲಿಕ್ಕೂ ಬಹುಶಃ ಕಷ್ಟ ಇರ್ಬೋದು, ಅಥವಾ ನಂಗೆ ಅದು ಇಷ್ಟನೂ ಇಲ್ಲ. ಯಾಕಂದ್ರೆ ಅದರಿಂದ ನಮ್ಮ ಫೇಸಿನೊಂದು ಗ್ಲೋ ಎಲ್ಲ ಹೋಗ್ತದೆ, ಹಾಗಾಗಿ ನಂಗೆ ಇದಕ್ಕಿಂತ ತುಂಬಾ ನಂಗೆ ಅಂದ್ರೆ ಅದೇ ಟೀ ಶರ್ಟ್ ಹಾಕಿ ಎಲ್ಲ ಹೋಗುವಷ್ಟು ನಂಗೆ ಬಾಡಿ ಕರೆಕ್ಟ್ ಇರಬೇಕು ಅಂತಿತ್ತು. ಆಮೇಲೆ ತುಂಬಾ ಜನ ನಂಗೆ ಕ್ವಶನ್ ಬಂದದ್ದು, ನೀವು ಜಿಮ್ ವರ್ಕೌಟ್ ಮಾಡ್ತೀರಾ, ಜಿಮ್ಮಿಗೆ ಹೋಗ್ತೀರಾ ಅಂತ ಬಂದಿದೆ. ನನ್ನ ಬಾಡಿ ನೋಡಿ ಇರ್ಬೋದು ಬಹುಶಃ, ನೋಡಿ ಈ ತರ ಇದ್ದೇನೆ ನಾನು, ಹಾಗಾಗಿ ಇರ್ಬೋದು. ಅಂದ್ರೆ ಸ್ವಲ್ಪ ಶೋಲ್ಡರ್ ಎಲ್ಲ ಇದೆ ಅಲ್ವಾ, ಹಾಗಾಗಿ ಇರ್ಬೋದು. ಜಿಮ್ಮಿಗೆ ಹೋಗ್ತೀರಾ ಅಂತ ಕೇಳಿದವರು ಇದ್ದಾರೆ. ಇಲ್ಲ ಖಂಡಿತ ನಾನು ಜಿಮ್ಮಿಗೆ ಹೋಗ್ಲಿಲ್ಲ, ವರ್ಕೌಟ್ ಅಂತ ಸ್ಪೆಷಲ್ ಆಗಿ ಏನು ಮಾಡುದಿಲ್ಲ. ನಾನು ನಿಮ್ಮಲ್ಲಿ ಮೊದಲೇ ಹೇಳಿದ್ದೆ, ಆದರೂ ಕೆಲವರಿಗೆ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ, ವರ್ಕ್ ಮಾಡ್ತೇನೆ. ಅಂದ್ರೆ ನನ್ನ ಮನೆ ಕೆಲಸವನ್ನು ಕೂಡ ನಾನೇ ಮಾಡ್ಕೊಳ್ಳೋದು, ಮತ್ತೆ ತೋಟಕ್ಕೆ ಗುಡ್ಡೆಗೆ ಆ ತರ ಕೂಡ ನಾನು ಹೋಗ್ತೇನೆ. ಯಾವುದೇ ಕೆಲಸ ಇದ್ರು ಕೂಡ ನಾನು ಮಾಡ್ತೇನೆ, ನಂಗೆ ಅದ್ರ ಆ ವರ್ಕಿಂದಾಗಿ ನಾವು ನನ್ನ ಬಾಡಿ ಸ್ವಲ್ಪ ಮೇಂಟೈನ್ ಮಾಡ್ತೇನೆ. ಅಂದ್ರೆ ದಿನ ಈ ರಬ್ಬರ್ ಗುಡ್ಡೆ ಅಂದ್ರೆ ಅಪ್ಪ ಹತ್ತದಲ್ವಾ ಅದು ಗುಡ್ಡೆಗೆ, ಅದರಲ್ಲಿ ಸ್ವಲ್ಪ ಎನರ್ಜಿ ಇದಾಗ್ಬಹುದು. ಆಮೇಲೆ ನಾನು ಅದೇ ಹೇಳಿದೆ, ವಿಡಿಯೋ ಅಪ್ಲೋಡ್ ಮಾಡ್ಲಿಕ್ಕೂ ನಾನು ರಬ್ಬರ್ ತೋಟಕ್ಕೆ ಹೋಗೋದ್ರಿಂದ ನಾನು ಗುಡ್ಡೆಗೆ ಹೋಗ್ತೇನೆ. ಆ ತರ ನಾನು ವರ್ಕ್ ಮಾಡ್ತೇನೆ. ಟ್ಯಾಪಿಂಗ್ ಇರ್ಬೋದು, ಟ್ಯಾಪಿಂಗ್ ಇಂದು ಸ್ವಲ್ಪ ಮತ್ತೆ ಮಾತಾಡ್ತೇನೆ ಹಾಗೆ. ಅಲ್ಲಿ ಮತ್ತೆ ಮನೆ ಕೆಲಸದಲ್ಲಿ ಅಂದ್ರೆ ನಮ್ಮ ಮನೆ ಕೆಲಸಗಳನ್ನು ನಾವು ಆದಷ್ಟು ನಾವೇ ಮಾಡಿಕೊಂಡದ್ದು. ಹೇಗೆ ಹೇಳ್ಬೇಕು ಅಂದ್ರೆ, ಈಗ ನಮ್ಮ ಹಾಲ್ ಉಂಟಲ್ಲ ಅದು ರೆಡ್ ಆಕ್ಸೈಡ್ ಇತ್ತು, ರೆಡ್ ಆಕ್ಸೈಡ್ ಅನ್ನ ಚಿಪ್ ಮಾಡಿ ಅದಕ್ಕೆ ನಾವು ಟೈಲ್ಸ್ ಹಾಕಿದ್ದು. ಆ ಟೈಲ್ಸ್ ಹಾಕಿದಂತ ವರ್ಕ್ ಅನ್ನ ನಾನು, ನನ್ನ ಹಸ್ಬೆಂಡ್, ನನ್ನ ಎರಡು ಮಕ್ಕಳು ನಾವೇ ಮಾಡಿದ್ದು. ಅದಕ್ಕೆ ನಾವು ಯಾರನ್ನು ಬರಲಿಕ್ಕೆ ಹೇಳಲಿಲ್ಲ. ಅಂದ್ರೆ ಈ ಟೈಲ್ಸ್ ವರ್ಕ್, ಗ್ರೌಂಡ್ ಮಿಕ್ಸಿಂಗ್ ಏನಿದೆ, ಸಿಮೆಂಟ್ ಎಲ್ಲ ಮಿಕ್ಸ್ ಮಾಡುವಂತ ವರ್ಕ್ ಅನ್ನ ನಾನು ಮಾಡಿದ್ದು, ಟೈಲ್ಸ್ ಅನ್ನ ಕೂತ್ಕೊಳಿಸುವಂತ ಕೆಲಸ ನನ್ನ ಹಸ್ಬೆಂಡ್ ಮಾಡಿದ್ರು. ಟೈಲ್ಸ್ ತಂದು ಕೊಡೋದು, ಅದಕ್ಕೆ ನೀರು ಸ್ಪ್ರೇ ಮಾಡೋದು, ಅದೆಲ್ಲ ನನ್ನ ಮಕ್ಕಳಿಬ್ರು ಶೇರ್ ಮಾಡಿ ಮಾಡಿದ್ದಾರೆ. ಟೈಲ್ಸ್ ಎಲ್ಲ ಹಾಕಿ ದೊಡ್ಡವನು ತಂದು ಕೊಡ್ತಿದ್ದ, ನೀರು ಸಪ್ಲೈ ಇಂಥದ್ದೆಲ್ಲ ಸಣ್ಣವನು. ಹಾಗೆ ನಾವೇ ನಾಲ್ಕು ಜನ ಸೇರಿಕೊಂಡು ನಮ್ಮ ಟೈಲ್ಸ್ ಹಾಕಿದ್ದು, ನಾವು ಅಂಥ ಕೆಲಸ ಕೂಡ ಮಾಡಿದ್ವಿ. ಮತ್ತೆ ಮನೆಗೆ ಪೇಂಟಿಂಗ್ ಮಾಡುವಾಗ ನಾನು ನನ್ನ ಹಸ್ಬೆಂಡ್ ಮಾಡಿದ್ದು. ಅಂದ್ರೆ ನಾವು ವರ್ಕ್ ಮಾಡ್ಲಿಕ್ಕೆ ನಮ್ಗೆ ಇಷ್ಟ, ಅಂದ್ರೆ ಎಲ್ಲವನ್ನು ನಾವು ಜನ ಬರ್ಲಿಕ್ಕೆ ಹೇಳಿ ನಾವು ವರ್ಕ್ ಮಾಡೋದಲ್ಲ, ನಾವೇ ಮಾಡ್ತಿದ್ದ. ಆಗೆಲ್ಲ ನಾನು ವ್ಲಾಗ್ ಮಾಡ್ತಾ ಇರಲಿಲ್ಲ, ಹಾಗಾಗಿ ಅದನ್ನು ನಿಮ್ ಜೊತೆ ಶೇರ್ ಮಾಡಲಿಲ್ಲ. ನೆಕ್ಸ್ಟ್ ಮುಂದೆ ಆಗಾದ್ರೂ ಅಂತ ಕೆಲಸ ಮಾಡೋದಿದ್ರೆ ನಾವು ಶೇರ್ ಮಾಡ್ತೇವೆ. ಹಾಗೆ ಅಂದ್ರೆ ಆವಾಗಿಂದ ವಿಡಿಯೋ ನಂಗೆ ಸ್ವಲ್ಪ ಮಾಡಿಟ್ಕೊಂಡಿದ್ದೇನೆ ನಂಗೆ ನೋಡ್ಲಿಕ್ಕೆ ಅಂತ ಹೇಳಿ. ಅದೆಲ್ಲ ಮೊಬೈಲ್ ನಂದು ಆವಾಗ ಬೇರೆ ಕೂಡ ಇತ್ತು, ಅದು ಕ್ಲಾರಿಟಿಯಲ್ಲಿ ಪ್ರಾಬ್ಲಮ್ ಆಗ್ಬೋದು, ಕ್ಲಿಯರ್ ಆಗಿ ಅಂದ್ರೆ ಅಪ್ಲೋಡ್ ಆಗುವಾಗ. ಈಗ ಎಷ್ಟು ಕ್ಲಿಯರ್ ಆಗಿದ್ರು ಕೂಡ ಅಪ್ಲೋಡ್ ಆದ ಮೇಲೆ ಸ್ವಲ್ಪ ಅದು ಪ್ರಾಬ್ಲಮ್ ಆಗ್ತದೆ. ಸೊ ಅದರಲ್ಲಿ ವ್ಯತ್ಯಾಸ ಬರಬಹುದು. ಹಾಗಾಗಿ ಆ ಕ್ಲಿಪ್ಪಿಂಗ್ ಬೇಡ, ನೆಕ್ಸ್ಟ್ ಯಾವಾಗಾದ್ರೂ ನಾವು ಕೆಲಸ ಮಾಡುವಾಗ ನಿಮಗೆ ನಾನು ವಿಡಿಯೋ ಆದರೆ ಮಾಡಿ ತೋರಿಸ್ತೇನೆ. ಹಾಗೆ ಹಾಗೆ ಫುಡ್ಡಿನ ಬಗ್ಗೆ ಇದೆಲ್ಲ ಹೇಳಿದೆ, ಆದಷ್ಟು ಹೇಳಿದೆ ಅಂದ್ಕೊಳ್ತೇನೆ. ನಾನು ಫುಡ್ಡಲ್ಲಿ ಯಾರನ್ನು ಫಾಲೋ ಮಾಡೋದಿಲ್ಲ, ನನಗೇನು ಬೇಕು ಅದನ್ನು ನಾನು ತಿಂತೇನೆ ಇಷ್ಟಪಟ್ಟಿದ್ದೆ. ಮೇಯ್ನ್ ಆಗಿ ಖಾರ ತಿನ್ನೋದಿಲ್ಲ, ಯಾವುದು ನಂದು ಅತಿ ಇಲ್ಲ. ಅಂದರೆ ಖಾರ ಮೆಣಸು ಯೂಸೇ ಮಾಡೋದಿಲ್ಲ ಅಂತಲ್ಲ, ಹಸಿ ಮೆಣಸು ಸ್ವಲ್ಪ ಕಡಿಮೆ ನಾನು ಯೂಸ್ ಮಾಡೋದಿಲ್ಲ. ಕುಂಟೆ ಮೆಣಸು ಅಂತ ಏನು ಹೇಳಿದೆ, ರೆಡ್ ಚಿಲ್ಲಿ, ಅದು ನಾವು ಯೂಸ್ ಮಾಡ್ತೇವೆ.
ಸಾಂಬಾರೆಲ್ಲ ನಾನು ಊಟ ಮಾಡ್ತೇನೆ, ಬಟ್ ತುಂಬಾ ಅಂತ ಇಲ್ಲ. ಅಥವಾ ತುಂಬಾ ಈಗ ಹೊರಗಡೆ ನಾವು ಹೋದಾಗ ಅಲ್ಲಿ ಸ್ವಲ್ಪ ನಾನು ಟೇಸ್ಟ್ ಮಾಡಿ ನೋಡ್ತೇನೆ, ತುಂಬಾ ಖಾರ ಅನಿಸಿದ್ರೆ ನನಗೆ ಮತ್ತೆ ನಾನು ತಿನ್ನೋದಿಲ್ಲ. ಇದು ನನ್ನ ಹ್ಯಾಬಿಟ್ ಅನ್ನು ಹೇಳಿದ್ದು. ಆಮೇಲೆ ಸೊ ಫುಡ್ ಬಗ್ಗೆ ಅಷ್ಟು. ಹಾಗೆ ತುಂಬ ಜನ ನೀವು ಕೇಳಿದ್ದೀರಿ, ಅದಕ್ಕೋಸ್ಕರ ನಾನು ಈ ಸೆಲ್ಫಿ ವಿಡಿಯೋ ಮಾಡಿ ಹಾಕಿದ್ದೆ ಅಷ್ಟೇ. ನೆಕ್ಸ್ಟ್ ಸ್ಕಿನ್ನ ಬಗ್ಗೆ, ಸ್ಕಿನ್ ಮೇಂಟೈನ್ ಬಗ್ಗೆ ತುಂಬ ಜನ ಕೇಳಿದ್ದೀರಿ. ನಾನು ಅಂದರೆ ಜಾಸ್ತಿ ನನ್ನ ಮೇಕಪ್ಪಿನ ಬಗ್ಗೆ ಅಂತ ಯಾರು ನನಗೆ ಜಾಸ್ತಿ ಅಷ್ಟು ಕ್ವಶನ್ ಬರಲಿಲ್ಲ. ನಾನು ತುಂಬ ಮೇಕಪ್ ಮಾಡೋದಿಲ್ಲ, ನಾನು ಲಿಪ್ಸ್ಟಿಕ್ ಕಾಜಲ್ ಅದಷ್ಟು ಜಾಸ್ತಿ ಯೂಸ್ ಮಾಡೋದು. ಲಿಪ್ಸ್ಟಿಕ್ ಕಾಜಲ್ ನಾನು ಎಲ್ಲಿ ಹೋಗೋದಿದ್ರು ಹಾಕ್ತೇನೆ, ವ್ಲಾಗಿಗೂ ಹಾಕ್ತೇನೆ. ಆಮೇಲೆ ಹೆಚ್ಚಾಗಿ ಸುಮ್ಮನೆ ಹೀಗೆ ಹೋಗೋದಿದ್ರೆ ಸ್ಕಿನ್ನಿಗೆ ಅಂತ ನಾನು ಅಷ್ಟೇನು ಯೂಸ್ ಮಾಡೋದಿಲ್ಲ. ನೀವು ಗಮನಿಸಿರ್ಬೋದು ನನಗೆ ಒಂದು ಈ ವ್ಲಾಗ್ ಮಾಡ್ತಾ ಇರುವಾಗ ಒಂದೆರಡು ಸಲ ಏನೋ ಜ್ವರ ಬಂದು ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಎಲ್ಲ ಆಗಿತ್ತು. ಆವಾಗಿನ ವ್ಲಾಗ್ ಎಲ್ಲ ಫುಲ್ ಮುಖ ಒಂಥರ, ಓಲ್ಡ್ ವ್ಲಾಗ್ ನೋಡಿದ್ರೆ ನಂಗೂ ಹಾಗೆ ಅನ್ನಿಸ್ತದೆ, ಫುಲ್ ಒಂದು ಡಲ್ ಬಿದ್ದಿತ್ತು. ಆವಾಗ ಒಂದೆರಡು ಇಲ್ಲಿಗೆ ನಾನು ಕನ್ಸೀಲರ್ ಎಲ್ಲ ಹಾಕಬೇಕಾಯಿತು. ಸೊ ಆವಾಗ ಪರ್ಚೇಸ್ ಮಾಡಿ ಹಾಕಿದ್ದೆ. ಅದಲ್ಲ ಅಂದರೆ ನನಗೆ ಜಾಸ್ತಿ ಮೇಕಪ್ಪಿಗೆ ಅಷ್ಟು ನನಗೆ ಬೇಡ ಅಂತ ಅನ್ನಿಸ್ತದೆ. ಅಂದರೆ ಇಲ್ಲಿ ಎಲ್ಲ ಫೌಂಡೇಶನ್ ಆ ಥರ ಈ ಥರ ನಾನು ಸ್ವಲ್ಪ ಕಡಿಮೆ ಯೂಸ್ ಮಾಡೋದು. ನನಗೆ ಮೇಯ್ನ್ ಆಗಿ ಲಿಪ್ಸ್ಟಿಕ್, ಇಲ್ಲಿ ಐಬ್ರೋಸಿಗೆ ಒಂದು ಸ್ವಲ್ಪ ಐಬ್ರೋ ಪೆನ್ಸಲಲ್ಲಿ ಅದನ್ನು ಶೇಪ್ ಇದ್ದದಕ್ಕೆ ಸ್ವಲ್ಪ ಟಚಪ್ ಮಾಡ್ತೇನೆ. ಆಮೇಲೆ ಕಣ್ಣಿಗೆ ಕಾಜಲ್, ಅದು ಮೇಲೆ ಹಾಕೋದಿಲ್ಲ. ಇಲ್ಲಿ ಏನು ಹಾಕ್ತೇವೆ, ಇಲ್ಲಿ ಐಲೈನರ್ ನಾನು ತುಂಬ ಕಡಿಮೆ ಹಾಕೋದು, ಹಾಕೋದೇ ಇಲ್ಲ ಅಂತಲ್ಲ ತುಂಬ ಕಡಿಮೆ. ಇಲ್ಲಿ ಹಾಕ್ತೇನೆ ನಾನು, ಇಲ್ಲಿಗೆ ಹಾಕ್ತೇನೆ. ನನ್ನ ಕಣ್ಣನ್ನು ತುಂಬ ಜನ ನೀವು ಹೇಳಿದ್ದೀರ, ಕಣ್ಣು ತುಂಬ ಶಾರ್ಪಾಗಿ ಚಂದ ಇದೆ ಅಂತ, ಹಾಗಾಗಿ ಹೇಳಿದ್ದು. ಸೊ ಅಷ್ಟೇ. ಆಮೇಲೆ ಸ್ಕಿನ್ನಿಗೆ ಅಂತ ಸ್ಪೆಷಲ್ ಆಗಿ ನಾನು ಇಲ್ಲ. ಮತ್ತೆ ಆಮೇಲೆ ನೋಡುವ, ನಿಮ್ಗೆ ಯಾರಾದರೂ ಇಂಟ್ರೆಸ್ಟ್ ಇರೋರಿದ್ರೆ ನೀವು ಕೇಳಿದ್ರೆ ಸಿಂಪಲ್ ಆಗಿ ನಾನು ಫಂಕ್ಷನಿಗೆ ಹೋಗುವ ನಾನು ಹೇಗೆ ಮಾಡ್ತೇನೆ ಅಂತ ಬೇಕಿದ್ರೆ ನಿಮ್ಮ ಜೊತೆ ಮುಂದೆ ಶೇರ್ ಮಾಡ್ತೇನೆ. ಈಗ ಅದರ ಬಗ್ಗೆ ನನಗೆ ಜಾಸ್ತಿ ಕ್ವಶನ್ ಏನು ಬರಲಿಲ್ಲ. ಅದೇ ಲಿಪ್ಸ್ಟಿಕ್ಕು ಅಷ್ಟೇ, ನಾನು ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡೋದಿಲ್ಲ. ನಾನು ಪರ್ಚೇಸ್ ಮಾಡಿ ನೋಡಿ ಎಲ್ಲ ಆಯಿತು, ನನಗೆ ಅದೇನು ಅದಷ್ಟು ಇಷ್ಟವೇ ಆಗೋದಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ನಂಗೊಂಥರ ಕಾಣಿಸ್ತದೆ ಅದು. ಮ್ಯಾಟ್ ಲಿಪ್ಸ್ಟಿಕ್ ತುಂಬ ಜನ ಯೂಸ್ ಮಾಡ್ತಾರೆ. ಅಂದರೆ ಈ ಬುಲೆಟ್ ಟೈಪಿಂದ ಆದರೆ ನಿಮಗೆ ಫುಡ್ ಡಲ್ ಆಗುವಾಗ ಸ್ವಲ್ಪ ಹೋಗ್ತದೆ. ಅದು ಬೇಕಿದ್ದಾನು ಆವಾಗ ಬೇಕೆ ಟಚಪ್ ಆದರೂ ಮಾಡ್ತೇನೆ. ನನಗೆ ಅದು ಏನು ಮ್ಯಾಟ್ ಲಿಪ್ಸ್ಟಿಕ್ ನಂಗೆ ಅಷ್ಟು ಏನು ಚಂದವೇ ಕಾಣಿಸ್ತಿಲ್ಲ ನನಗೆ. ಹಾಗಾಗಿ ನಾನು ಅದನ್ನು ತಂದದ್ದು ಕೂಡ ನನಗೆ ಎಲ್ಲ ವೇಸ್ಟೇ ಆಯ್ತು ಅದು. ಹಾಗೆ ಸೊ ಅದಷ್ಟು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದು. ಆಮೇಲೆ ಇನ್ನು ವಿಡಿಯೋ ಸ್ವಲ್ಪ ನಂದು ಲೇಟ್ ಆಗ್ತಾ ಇದೆ, ಅದನ್ನ ಒಂದು ಕೆಲ ಜನ ಕೇಳ್ತಾ ಇದ್ದೀರಾ, ಏನು ಮೇಡಮ್ ವಿಡಿಯೋಸ್ ಇಲ್ವಾ ಅಂತ ಕೇಳ್ತಾ ಇದ್ದೀರಿ, ಮೆಸೇಜ್ ಮಾಡ್ತಾ ಇದ್ದೀರಿ. ಹೌದು, ನಂದು 3-4 ಡೇಸ್ಗೆ ಒಂದ್ಸಲ ಈಗ ವಿಡಿಯೋಸ್ ಆಗ್ತಾ ಇದೆ. ಒಂದು ಮೇನ್ ಪ್ರಾಬ್ಲಮ್ ಅಂದರೆ ನನಗೆ ಕ್ಯಾಮರಾದ್ದೇ, ಅಂದರೆ ನಾನು ಹೇಳಿದಾಗ ನನ್ನ ಮಗ ಕಾಲೇಜಿಗೆ ಹೋಗಿದ್ದಾನೆ, ಸಣ್ಣವನಿಗೆ ಸ್ಕೂಲು, ನನ್ನ ಹಸ್ಬೆಂಡ್ ಅವರದ್ದೇ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಅಂತ ಯಾರಿಲ್ಲ. ನಾನೀಗ ಈಗ ಮಾಡಿದ ಹಾಗೆ ಸೆಲ್ಫಿ ಇಟ್ಕೊಂಡು ಟ್ರೈಪಾಡ್ ಇಟ್ಕೊಂಡು ವಿಡಿಯೋ ಮಾಡಬೇಕಷ್ಟೆ. ಹಾಗಾಗಿ ಸೊ ಅದರ ಬಗ್ಗೆ ಹಾಗಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ. ಆಮೇಲೆ ಕೆಲಸಗಳು, ರಬ್ಬರ್ ಟ್ಯಾಪಿಂಗ್ ಇಂದು ತುಂಬ ಜನ ಕೇಳಿದ್ದೀರಿ. ರಬ್ಬರ್ ನಾವು ಟ್ಯಾಪಿಂಗ್ ಒಂದು ವ್ಲಾಗ್ ಹಾಕಿದ್ದೆ, ನೆಕ್ಸ್ಟ್ ವ್ಲಾಗ್ ಹಾಕಿ ಅಂತ ತುಂಬ ಜನ ಕೇಳಿದ್ದೀರ, ರಿಕ್ವೆಸ್ಟ್ ಮಾಡಿದ್ದೀರ. ಖಂಡಿತ ಶೇರ್ ಮಾಡ್ತೇನೆ. ಆದರೆ ಏನಾಗಿದೆ ಗೊತ್ತಾ, ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಸಿಕ್ಕಾಪಟ್ಟೆ ಮಳೆ, ಈ ಮಳೆಗೆ ಆಗಿ ಮಳೆ ಬಂದಂತ ಕಾರಣ ನಾವು ಈ ಟ್ಯಾಪಿಂಗ್ ಕೆಲಸವನ್ನು ವಾಪಸ್ ನಿಲ್ಲಿಸಬೇಕಾಯಿತು. ನಿಮಗೆ ನಾವು ಫಸ್ಟಿಗೆ ಹೇಳಿದ ಹಾಗೆ ಅದನ್ನು ಕಂಟಿನ್ಯೂಸ್ ನಾವು ಟ್ಯಾಪಿಂಗ್ ಮಾಡಿ ಆಮೇಲೆ ಅದರ ರಬ್ಬರ್ ಹಾಲು ಬರಲಿಕ್ಕೆ ಸ್ಟಾರ್ಟ್ ಆಗೋದು. ಇದೇನಾಯ್ತು ಅಂದರೆ ಸ್ವಲ್ಪ ಟ್ಯಾಪಿಂಗ್ ಮಾಡಿದ್ದು, ಮಳೆ ಬಂತು ಅಂತ ಸ್ವಲ್ಪ ನಿಲ್ಲಿಸೋದು, ವಾಪಸ್ ಒಮ್ಮೆರಡು ಸಲ ಅದರ ಕೆಲಸ ಮಾಡಿದ್ದೀವಿ, 2 ದಿನ ಹೋದೆ, ವಾಪಸ್ ಮಳೆ ಬಂತು. ಈಗಂತೂ ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ, ಹಾಗಾಗಿ ನಿನ್ನೆ ಕೂಡ ನನಗೆ ರಬ್ಬರಿಂದ ಏನು ಮಾಡಲಿಕ್ಕಾಗಲಿಲ್ಲ, ಕೆಲಸ ಮಾಡಲಿಕ್ಕಾಗಲಿಲ್ಲ. ಸೊ ಅದು ನಿಮಗೆ ರಬ್ಬರ್ ಹಾಲು ಬರಬೇಕು ಅಂತಂದರೆ ಕಂಟಿನ್ಯೂಸ್ ನಾವು ಟ್ಯಾಪಿಂಗ್ ಮಾಡಿ ಆಮೇಲೆ ಅದು ಹಾಲು ಬರುವಂಥದ್ದು. ಹಾಲು ಬರುವಾಗ ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಶೀಟ್ ಮಾಡೋದು, ಆ ಥರ ನಾನು ವ್ಲಾಗಲ್ಲಿ ನಿಮ್ಮ ಜೊತೆ ಖಂಡಿತ ಅದನ್ನು ಶೇರ್ ಮಾಡ್ತೇನೆ. ಬಟ್ ಈಗ ಏನು ಮಾಡೋದಲ್ವ, ಮಳೆ ಪ್ರಾಬ್ಲಮ್ಮಿಂದಾಗಿ ನಮಗೆ ತುಂಬ ಇದಾಯಿತು ಎಲ್ಲ. ನಮ್ಮ ಇನ್ಕಮಿಗೂ ಕೂಡ ಅದು ಪೆಟ್ಟೆ, ಅಂದರೆ ಅಡಿಕೆಗೂ ಕೂಡ ಈಗ ಮಳೆ ಬಂದರೆ ಒಳ್ಳೆಯದಲ್ಲ, ಅದರ ಸಿಂಗಾರಕ್ಕೆಲ್ಲ ಪೆಟ್ಟಾಗ್ತದೆ. ನೆಕ್ಸ್ಟ್ ನಮಗೆ ನೆಕ್ಸ್ಟ್ ಬರೋ ವರ್ಷದ ಫಸಲಿಗೆ ಪ್ರಾಬ್ಲಮ್ಮು. ಈ ಕಡೆ ರಬ್ಬರಿಂದು ಟ್ಯಾಪಿಂಗ್ ಸರಿಯಾಗಿ ಆಗೋದಿಲ್ಲ, ಯಾಕಂದರೆ ಮಳೆ 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 ಒಮ್ಮೆ ನಿಂತ ಸಾಕು ಅಂತ ಆಗಿದೆ ನನಗೆ. ಹಾಗೆ ಅದಷ್ಟು.
ಬಗ್ಗೆ ಅದೇ ಒಂದು ನನ್ನ ಫುಡ್ಡಿಂದು ಇನ್ನೊಂದು ವ್ಲಾಗ್ ಲೇಟ್ ಆಗಿ ಬರ್ತಾ ಇರೋದಕ್ಕೆ ಕಾರಣ ನಾನು ನನ್ನಷ್ಟಕ್ಕೆ ವಿಡಿಯೋ ತುಂಬ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಮತ್ತೆ ಮನೆ ಕೆಲಸ ನಾನೇ ಮಾಡೋದ್ರಿಂದ ನನಗೆ ಆ ಕೆಲಸ ಇದು ಎಲ್ಲ ಆಗುವಾಗ ಸ್ವಲ್ಪ ಖಂಡಿತ ವಿಡಿಯೋ ಮಾಡಿ ನಾನು ಹಾಕ್ತೇನೆ ವಿಡಿಯೋ ಮಾಡಲಿಕ್ಕೆ ನನಗೆ ಇಷ್ಟವೇ ಆದರೆ ಕೆಲಸದ ಪ್ರಾಬ್ಲಮ್ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಉಂಟು ಅಷ್ಟೇ ಮಾಡ್ತೇನೆ ಸ್ವಲ್ಪ ಟೈಮ್ ಕೊಡಿ ಆಮೇಲೆ ಹೊರಗಡೆ ಏನಾದರೂ ಹೋಗೋದಿದ್ರೆ ಅದನ್ನು ಕೂಡ ವ್ಲಾಗ್ ಮಾಡ್ಬೋದು ಹಾಗೆ ನೋಡ ಮಾಡ್ತೇನೆ ಸೊ ಬನ್ನಿ ಇದಿಷ್ಟು ನಿಮ್ಮ ಜೊತೆ ಇವತ್ತು ನಾನು ಮೊನ್ನೆಯಿಂದ ನಾನು ಮಾತಾಡಬೇಕು ಅಂತ ಅಂದ್ಕೊಂಡ ವಿಷಯಗಳು ಸೊ ಅದಿಷ್ಟು ಈಗ ನಾನು ಹೇಳಿದೆ ಇನ್ನು ನೆಕ್ಸ್ಟು ನಮ್ಮಲ್ಲಿ ಕೆಲವು ಫ್ಲವರ್ ಆಗಿದೆ ಆರ್ಕಿಡ್ ಒಂದು ಎರಡು ಫ್ಲವರ್ ಆಗಿದೆ ತುಂಬ ಏನಾಗಲಿಲ್ಲ ಈ ಸಲ ಬಹುಶಃ ಮಳೆ ಕಾರಣ ಇರ್ಬೋದು ಒಂದೆರಡು ಜರ್ಬರ್ ಆಗಿತ್ತು ಸೊ ಅದನ್ನು ಈ ವ್ಲಾಗನ್ನು ನಾನು ಸುಮ್ಮನೆ ಸಿಂಪಲ್ ಮಾಡಿ ಮಾಡಬೇಕೆ ಅವಳ ಹೂಗಳನ್ನು ನಿಮಗೆ ಸ್ವಲ್ಪ ತೋರಿಸ್ತೇನೆ ಸೊ ಬನ್ನಿ ಅದನ್ನು ನೋಡ್ಕೊಂಡು ಬರುವ ಆಗ ನಿಮ್ಮ ಜೊತೆ ಒಂದು ಶೇರ್ ಮಾಡೋಕ್ಕೆ ಬಿಟ್ಟೋಯ್ತು ನನಗೆ ಅದೇನಂದರೆ ನನ್ನ ಸ್ಕಿನ್ನ ಬಗ್ಗೆ ನೀವು ಕೇಳ್ತಾ ಇರ್ತೀರ ನನ್ನ ಸ್ಕಿನ್ನು ಸ್ವಲ್ಪ ಸೆನ್ಸಿಟಿವ್ ಅದೊಂದು ಪ್ರಾಬ್ಲಮ್ಮು ನಿಮಗೆ ಇಲ್ಲಿ ಒಂದು ಕಾಣ್ತಾ ಇರ್ಬೋದು ಇಲ್ಲೊಂದು ಮಾರ್ಕ್ ಆಗಿದೆ ನೋಡಿ ಇಲ್ಲೊಂದು ಮಾರ್ಕ್ ಆಗಿದೆ ಅಂದರೆ ಇದೇನು ಈಗ ಆ ಕಡೆ ಈ ಕಡೆ ಹೋಗುವಾಗ ಎಲ್ಲೋ ಪ್ರೆಸ್ ಆದ್ದು ಎಂಥದ್ದೋ ಒಂದು ಪ್ರೆಸ್ ಆದ್ದಷ್ಟೇ ಈ ಒಂದು ಸ್ವಲ್ಪ ಹೀಗೆ ಜಾಸ್ತಿ ಏನಾದರೂ ಪ್ರೆಸ್ ಆಗಿ ಅಥವಾ ಸ್ವಲ್ಪ ಪೆಟ್ಟಾದರೂ ಕೂಡ ನನಗೆ ಈ ಥರ ಆಗ್ತದೆ ಮಾರ್ಕ್ ಆಗ್ತದೆ ಅಲ್ಲಿ ಸ್ವಲ್ಪ ಬ್ಲಡ್ ಏನಾಡ್ತೇವೆ ನಾವು ಮಾತಾಡುವಾಗ ಕನಿಪೆ ಕಟ್ಟುದು ಅಂತ ಹೇಳ್ತೇವೆ ಹಾಗೆ ಅದೊಂಥರ ಅದೊಂದು ಸ್ಕಿನ್ನು ಇದಾಗ್ತದೆ ಸೊ ಇಲ್ಲಿರುವ ಮಾರ್ಕ್ ಅದು ಅದೇ ನಿಮ್ಗೆ ಎಲ್ಲಿಯಾದರೂ ವಿಡಿಯೋದಲ್ಲಿ ಯಾರಾದರೂ ಅಬ್ಸರ್ವ್ ಮಾಡೋರು ಇದ್ದರೆ ನಿಮಗೆ ಅದೇನು ಕೈಯಲ್ಲಿ ಮಾರ್ಕ್ ಅಂತ ನೀವು ಅಂದ್ಕೊಳ್ಳೋದು ಬೇಡ ಅದಕ್ಕೆ ನಾನು ಹೇಳಿದ್ದು ಏನೋ ತಾಗಿದ್ದಿರಬೇಕು ಸ್ವಲ್ಪ ತಾಗಿದ್ರು ಕೂಡ ನನಗೆ ಈ ಥರ ಆಗ್ತದೆ ಈ ಥರ ಇಲ್ಲಿ ಮಾರ್ಕ್ ಕಾಣಿಸ್ತಾ ಇದ್ದಲ್ವಾ ಹೀಗೆ ಆಗ್ತದೆ ಸೊ ಅದು ನನ್ನ ಸ್ಕಿನ್ನ ಬಗ್ಗೆ ಕೇಳಿದವರಿಗೆ ಕೂಡ ಇದೇ ಆನ್ಸರ್ ಅಂದರೆ ಸ್ಕಿನ್ ಸ್ವಲ್ಪ ಸೆನ್ಸಿಟಿವ್ ಹಾಗೆ ಮುಖದ್ದು ಕೂಡ ಅಷ್ಟೇ ನಾನು ಸಿಕ್ಕಿ ಸಿಕ್ಕಿದ ಪ್ರಾಡಕ್ಟನ್ನೆಲ್ಲ ಯೂಸ್ ಮಾಡಿತ್ತು ಅಂತಾದರೆ ನನ್ನ ಸ್ಕಿನ್ನಿಗೆ ಆಗೋದಿಲ್ಲ ಸೊ ನಾನು ಸ್ವಲ್ಪ ಮೇಂಟೈನ್ ಕೂಡ ಮಾಡ್ತೇನೆ ನಿಮಗೆ ಕೆಲವು ವ್ಲಾಗ್ಗಳಲ್ಲಿ ನಾನು ಹೇಳಿದ್ದೆ ನಾನು ಹೋಮ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡಿಯೇ ನಾನು ಫೇಸನ್ನು ನೋಡ್ಕೊಳ್ಳೋದು ಸ್ಕಿನ್ ಮೇಂಟೈನ್ ಮಾಡೋದು ಹಾಗೆ ಸೊ ಅದೊಂದು ವಿಷಯ ಹೇಳಬೇಕಿತ್ತು ಎಲ್ಲ ಮನೇಲಿ ಸಿಗುವಂಥ ಐಟಮ್ ಮಾತ್ರ ನಾನು ಯೂಸ್ ಮಾಡ್ತೇನೆ ಸೊ ನೋಡು ಅದರಲ್ಲಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇನ್ನೋದ್ರ ಬಗ್ಗೆ ಕ್ವಶನ್ ಕೇಳಿದರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಕೇಳಿದರೆ ನಾನು ಮಾಡುವಂಥದ್ದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ ಫೇಸ್ ಪ್ಯಾಕು ಈ ಥರ ಎಲ್ಲ ನಾನು ಮಾಡ್ತಾ ಇರ್ತೇನೆ ಇಂಟ್ರೆಸ್ಟ್ ಇರೋರು ನನಗೆ ಕ್ವಶನ್ ಕೇಳಿ ನೀವು ಕೇಳಿದ್ರೆ ನಾನು ಆನ್ಸರ್ ಮಾಡ್ತೇನೆ Thank you.
ನೋಡಿದ್ರಲ್ಲ ಇವತ್ತಿನ ನನ್ನ ಒಂದು ನಿಮ್ಮ ಕೆಲವು ಪ್ರಶ್ನೆಗಳಿಗೆ ನನ್ನ ಉತ್ತರ ಮತ್ತು ಇವತ್ತಿನ ವ್ಲಾಗಲ್ಲಿ ಸ್ವಲ್ಪ ಫ್ಲವರ್ ನಿಮಗೆ ತೋರಿಸಿದೆ. ಹಾಗೆ ಇವತ್ತಿನ ವ್ಲಾಗ್ ಹೀಗೆ ಸಿಂಪಲ್ ಆಗಿ ಇಲ್ಲಿಗೆ ನಿಮ್ಮ ಜೊತೆ ಮಾತಾಡಿ ಇನ್ನಿಗೆ ಎಂಡ್ ಮಾಡ್ತೇನೆ. ಹಾಗಾಗಿ ಈ ವ್ಲಾಗನ್ನು ಎಂಡ್ ಮಾಡಲಿಕ್ಕೆ ನನ್ನ ಜೊತೆ ನನ್ನ ಟಿಟ್ಟಿ ಬೇರ್ ಬಂದಿದೆ. ಹಿಂಗೆ ಟೆಡ್ಡಿ ಬೇರ್ ತುಂಬ ಇಷ್ಟ, ಹಾಗೆ ಇದೊಬ್ಬರು ಗಿಫ್ಟ್ ಕೊಟ್ಟದ್ದು ನನಗೆ. ಇದಕ್ಕೆ ಪರ್ಚೇಸ್ ಮಾಡಿ ಆಲ್ರೆಡಿ 10 ಇಯರ್ಸ್ ಏನೋ ಆಗ್ತಾ ಬಂತು. ತುಂಬ ಇಷ್ಟ ನನಗೆ ಟೆಡ್ಡಿ ಬೇರ್, ಕ್ಯೂಟ್ ಅಲ್ಲ. ಸೊ ಅಷ್ಟೇ, ಇವತ್ತಿನ ವ್ಲಾಗನ್ನು ಇನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಈ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೂ ಕೂಡ ನಿಮ್ಮ ಸಪೋರ್ಟ್ ಇರಲಿ, ಖುಷಿಯಾಗತ್ತೆ. ಕಮೆಂಟ್ಸ್ ಮಾಡಿ. ಹಾಗೆ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ನಾನು ಪುನಃ ಸಿಗ್ತೀನಿ. ಅಲ್ಲಿಯವರೆಗೂ ಕಾಯ್ತಾ ಇರಿ. ನಾನು ನಿಮ್ಮ ದೀಪಾ. ಬಾಯ್.